ದಾವಣಗೆರೆ ಜಿಲ್ಲಾ ಎಸ್ ಟಿ ಮೀಸಲಾತಿ ಹೋರಾಟ ಸಮಿತಿಯ ಭಾಗವಾಗಿ ದಾವಣಗೆರೆ ಹರಿಹರ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ರಾಜನಳ್ಳಿ ಶಿವಕುಮಾರ್ ಅವರು ಇಂದು ಈ ಒಂದು ಚರ್ಚೆಗೆ ಆಗಮಿಸಿದರೆ ಅವರಿಗೆ ಆಗಮಿಸಿರುವ ರಾಜನಳ್ಳಿ ಶಿವಕುಮಾರ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತೇನೆ ಸರ್ ತಮಗೆ ಸ್ವಾಗತ ಸರ್ ಮೊದಲನೆಯದಾಗಿ ತಾವು ಹಿಂದೂ ಸಂಘಟನೆಯ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಂಥವರು ಈಗ ಕಳೆದ ಒಂದು ವರ್ಷದಿಂದ ನೀವು ನಮ್ಮ ದಾವಣಗೆರೆ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆಲಸನ ನಿರ್ವಹಿಸಿದ್ರಿ ಅದರ ಜೊತೆಗೆ ಈಗ ಎಸ್ ಟಿ ಕುರುಬ ಮೀಸಲಾತಿಗೆ ಎಸ್ ಟಿ ಹೋರಾಟವನ್ನು ತಾವು ನೇತೃತ್ವವನ್ನು ವಹಿಸಿ ದಾವಣಗೆರೆಯಲ್ಲಿ ಬರುವ ಜನವರಿ ಆರನೇ ತಾರೀಕು ಈ ಒಂದು ಹೋರಾಟದ ಸಮಾವೇಶವನ್ನು ಮಾಡ್ತಾಯಿದ್ರೆ ಸರ್ ಈ ಹೋರಾಟದ ಉದ್ದೇಶ ಏನು ಸರ್ ಈಗಾಗಲೇ ಇಡೀ ರಾಜ್ಯದಲ್ಲಿ ಏನು ಕುರುಬ ಸಮಾಜದ ಜನಾಂಗ ಇದೆ ಅತ್ಯಂತ ಬಡತನದಲ್ಲಿರ್ತಕ್ಕಂಥವರು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ನಿರುದ್ಯೋಗದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಉದ್ಯೋಗ ಇಲ್ಲದಲೇ ಪರಿತಪ್ತಕ್ಕಂಥವ್ರು ಕುರಿ ಕಾಯ್ಕೊಂಡು ಹೊಲದಲ್ಲಿ ಕಾಡಿನಲ್ಲಿ ಅಲಿತಕ್ಕಂಥ ಜನಾಂಗವನ್ನು ನಮ್ಮ ಸಮಾಜದಲ್ಲಿ ನಾವು ಇವತ್ತು ನೋಡಿದ್ದೀವಿ ಅವರೆಲ್ಲರಿಗೂ ಸಹಿತ ಸಾಮಾಜಿಕ ನ್ಯಾಯ ಸಿಗಬೇಕನ್ನೋ ಕಾರಣಕ್ಕೆ ನಾವೊಂದು ಎಸ್ಟಿ ಮೀಸಲಾತಿ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದೀವಿ ಈಗಾಗಲೇ ನೀವು ಹೇಳ್ದಂಗೆ ನಾನು ಹಿಂದೂ ಪರ ಸಂಘಟನೆಯಲ್ಲಿ ಹೋರಾಟ ಮಾಡ್ಕೊಂಬಂದಿರೋವಂಥವ್ನು ಹಿಂದೂ ಸಮಾಜದ ಒಂದು ಭಾಗ ಕುರುಬ ಸಮಾಜನೂ ಸಹಿತ ಏನು ಈ ಸಮಾಜದಲ್ಲಿ ಇವತ್ತು ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ರಾಜಕೀಯವಾಗಿ ಅವಕಾಶಗಳು ಸಿಗಲಿಕ್ಕೆ ಜೊತೆಗೆ ಶೈಕ್ಷಣಿಕ ಇವತ್ತು ಎಜುಕೇಷನ್ ಭಾಳ ಮುಖ್ಯ ಇವತ್ತು ನಾವು ಎಜುಕೇಷನ್ ಕೊಟ್ಟೆ ಕೊಟ್ಟ ಒಂದು ಜನಾಂಗಕ್ಕೆ ನಾವು ಸಂಸ್ಕಾರ ಕೊಟ್ಟಂಗೆ ಈ ರೀತಿ ಸರ್ಕಾರದಿಂದ ಸಿಗ್ತಕ್ಕಂಥ ಸವಲತ್ತುಗಳು ಅವ್ರಿಗೆಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಸಾಲ ಸೌಲಭ್ಯಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ಒಟ್ಟಾರೆಯಾಗಿ ಅವರ ಜೀವನ ಮೌಲ್ಯ ಒಂದು ಹಂತದಲ್ಲಿ ಮೇಲ್ಮಟ್ಟಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ನಾವು ಈ ಹೋರಾಟವನ್ನು ಕೈಗೆತ್ಕೊಂಡಿದ್ದೀವಿ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಯುವಕರು ಸಮಾಜದ ಎಲ್ಲ ಯುವಕರು ಹಳ್ಳಿಹಳ್ಳಿಯಲ್ಲಿ ಅಥವಾ ನಗರ ಮಟ್ಟದಲ್ಲಿ ಈಗಾಗಲೇ ಎಲ್ಲರೂ ಬಂದ್ಬಿಟ್ಟು ನೀವು ಈ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಅವರು ಆಸೆಯನ್ನು ವ್ಯಕ್ತಪಡಿಸಿದಾಗ ನಾನು ಅವ್ರ ಜೊತೆಯಲ್ಲಿ ಸೇರಿಕೊಂಡಿದ್ದೀನಿ ಈ ಒಂದು ಹೋರಾಟಕ್ಕೆ ಸುಮಾರು ಎಷ್ಟು ಜನ ಭಾಗವಹಿಸ್ಬೋದು ಇದರಲ್ಲಿ ಯಾರ್ಯಾರೆಲ್ಲ ಈ ಹೋರಾಟಕ್ಕೆ ನಿಮಗೆ ಬೆಂಬಲ ವ್ಯಕ್ತಪಡಿಸಿದರೆ ಈಗಾಗಲೇ ರಾಜ್ಯದಲ್ಲಿ ಬೆಳಗಾಮು ಗುಲ್ಬರ್ಗ ಬಾಗಲಕೋಟೆ ಕಾಗಿನೆಲೆ ಈ ಎಲ್ಲ ಭಾಗಗಳಲ್ಲಿ ಎಷ್ಟಿ ಹೋರಾಟಕ್ಕಾಗಿ ಲಕ್ಷಾಂತರ ಜನಗಳು ಸೇರಿ ಸಮಾವೇಶಗಳನ್ನು ಮಾಡಿದ್ದಾರೆ ಅದೇ ರೀತಿ ದಾವಣಗೆರೆಯಲ್ಲೂ ಸಹಿತ ದಾವಣಗೆರೆ ಚಿತ್ರದುರ್ಗ ಮತ್ತು ಹಾವೇರಿಯ ಮೂರು ವಿಭಾಗಗಳ ಜ ನಮ್ಮ ಸಮಾಜದ ಬಂಧುಗಳನ್ನು ಸೇರಿಸಿ ದಾವಣಗೆರೆಯಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕಂತಂದು ಒಂದು ತೀರ್ಮಾನ ಆಗಿದೆ ಜನವರಿ ಆರನೇ ತಾರೀಕು ಸುಮಾರು ಲಕ್ಷಾಂತರ ಜನ ಅವತ್ತು ಸೇರದಂಥರೂ ನಿಶ್ಚಿತ ಯಾಕಂದರೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಸಣ್ಣ ಸಣ್ಣ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಭೆಗಳು ನಡೆಸಿ ಎಸ್ ಟಿ ಹೋರಾಟದ ಒಂದು ಹಲವಾರು ಕಾರ್ಯಚಟುವಟಿಕೆಗಳು ಸುಮಾರು ವರ್ಷದಿಂದ ನಡ್ಕ ಬರ್ತಾ ಇದ್ವು ಆದರೆ ಏನು ನಮ್ಮ ಕಾಗಿನೆಲೆ ಸ್ತ್ರೀಗಳು ನಿರಂಜನಂದಪುರಿ ಸ್ವಾಮೀಜಿಗಳು ಇರ್ಬೋದು ಈಶ್ವರಾನಂದಪುರಿ ಸ್ವಾಮೀಜಿಗಳು ಇರ್ಬೋದು ಇವರು ನೇತೃತ್ವ ತಗೊಂಡ ಮೇಲೆ ಇದು ಈ ಕೂಗು ಬಲವಾಗಿ ಇಡೀ ರಾಜ್ಯದಲ್ಲಿ ಇದ್ದಿದೆ ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಸಹಿತ ನಾವು ಅವ್ರ ಜೊತೆ ಕೈ ಜೋಡಿಸಿ ನಮಗೆ ಮುಂದೆ ಎಸ್ ಟಿ ಹೋರಾಟದ ಗುರಿ ಇದೆ ಹಿಂದೆ ನಮ್ಮ ಗುರುಗಳಿದ್ದಾರೆ ಸಮಾಜಕ್ಕೆ ಈ ಮೀಸಲಾತಿಯನ್ನು ತರಲಿಕ್ಕೆ ನಾವು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ಬರ್ತಕ್ಕಂಥ ದಿವಸದಲ್ಲಿ ಏನು ಆರನೇ ತಾರೀಕು ಸಮಾವೇಶ ಇದೆ ದಾವಣಗೆರೆಯ ಬೀರ್ಲಿಂಗೇಶ್ವರ ಮೈದಾನದಲ್ಲಿ ನಾವು ಇಡೀ ಜನಾಂಗವನ್ನು ಸೇರಿಸಿ ಸರ್ಕಾರದ ಒಂದು ಮನವೊಲಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಎಸ್ ಟಿ ಹೋರಾಟದ ಕೂಗು ಇದು ಇಂದು ನಾಳೆದಲ್ಲ ಇವತ್ತು ಸುಮಾರು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಒಂದು ಎಸ್ ಟಿ ಹೋರಾಟದ ಕೂಗು ಇದು ಕೆಲವೇ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿದ್ದಂಥದ್ದು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಎಸ್ ಟಿ ಒಂದು ಈ ಒಂದು ಕುರುಬ ಜನಾಂಗೇ ಎಸ್ ಟಿ ಮೀಸಲಾತಿಯನ್ನು ಸರ್ಕಾರ ನಿಗದಿಪಡಿಸಿತು ಕಾಲಾನಂತರದಲ್ಲಿ ಇದು ವಾಪಸ್ ಹೋಯಿತು ಆದರೆ ಅಂದಿನಿಂದಲೂ ಹೋರಾಟಗಳು ನಡೀತಾನೆ ಇದೆ ಆದರೆ ಸೌಲಭ್ಯಗಳು ಎಲ್ಲೋ ಒಂದು ಕಡೆ ಕುಂಠಿತ ಆಗಿದೆ ಸೊ ಈ ಸೌಲಭ್ಯಗಳನ್ನು ಪಡೀಲಿಕ್ಕೆ ಮುಂದಿನ ದಿನಗಳಲ್ಲಿ ಯಾವ್ಯಾವ ನೀವು ಹೋರಾಟಗಳಿಗೆ ರೂಪರೇಷೆಗಳನ್ನು ಹಾಕ್ಕೊಂಡಿದ್ದೀರಿ ಈಗಾಗಲೇ ನೀವು ಹೇಳಿದಂಗೆ ಎಂಬತ್ತಾರನೇ ಇಸ್ವಿಯಲ್ಲಿ ಎಸ್ ಟಿ ಮೀಸಲಾತಿಯಲ್ಲಿ ಸಮಾಜವನ್ನು ಸೇರಿಸಿ ಆಗ ಸರಿಯಾಗಿ ನಾವು ಫಾಲೋಅಪ್ ಮಾಡಿದಲೆ ಬಿಟ್ಟೋಗಿರೋಂಥವ್ರು ನಿಜ ಕೆಲವೊಂದು ಜಿಲ್ಲೆಗಳಲ್ಲಿ ಇವತ್ತು ಎಸ್ ಟಿ ಮೀಸಲಾತಿ ಇದೆ ಅದೇ ರೀತಿ ಇಡೀ ರಾಜ್ಯದ ಜನತೆಗೆ ಇವತ್ತು ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಬೇಕು ಅನ್ನೋದಕ್ಕೆ ಈಗಾಗಲೇ ಕಾಗಿನೆಲೆ ಶ್ರೀಗಳ ನೇತೃತ್ವದಲ್ಲಿ ಸಮಾಜದಲ್ಲಿ ಇರತಕ್ಕಂಥ ರಾಜ್ಯದ ಎಲ್ಲ ಗಣ್ಯರು ಹಲವಾರು ಸಭೆಗಳನ್ನು ನಡೆಸಿ ಒಂದು ಹೋರಾಟದ ಒಂದು ಸ್ವರೂಪವನ್ನು ಈಗಾಗಲೇ ನಿರ್ಣಯ ಮಾಡಿದ್ದಾರೆ ಅದೇ ರೀತಿ ನಾವು ಆರನೇ ತಾರೀಕು ಸಮಾವೇಶ ಮಾಡ್ತೀವಿ ಹದಿನೈದನೇ ತಾರೀಕು ಕಾಗಿನೆಲೆಯಲ್ಲಿ ಶ್ರೀಗಳ ನೇತೃ ಶ್ರೀಗಳು ಪಾದಯಾತ್ರೆ ಪ್ರಾರಂಭ ಮಾಡ್ತಾರೆ ಅದು ನಮ್ಮ ಕಾಗಿನೆಲೆಯಿಂದ ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಇದ್ದ ಮತ್ತೆ ಮುಂದೆ ಬೆಂಗಳೂರು ಮಠನೂ ಪಾದಯಾತ್ರೆ ಕೈಗೊಂಡ ಕೈಗೊಂಡಂಥ ಸಂದರ್ಭದಾಗೆ ಹತ್ತೊಂಬತ್ತನೇ ತಾರೀಕು ದಾವಣಗೆರೆಗೆ ಪಾದಯಾತ್ರೆ ಬರುತ್ತೆ ಅವತ್ತು ಸಹಿತ ನಾವು ಭಾಳ ವಿಜೃಂಭಣೆಯಿಂದ ಸ್ವಾಗತ ಮಾಡ್ತೀವಿ ಅದಾದಮೇಲೆ ಫೆಬ್ರವರಿ ಏಳನೇ ತಾರೀಕು ಬೆಂಗಳೂರಲ್ಲಿ ಸುಮಾರು ಒಂದು ಇಪ್ಪತ್ತು ಲಕ್ಷ ಜನ ಸೇರಿಸಿ ಸಮಾವೇಶ ಮಾಡಬೇಕಂತ ಒಂದು ಗುರಿ ಇಟ್ಕೊಂಡಿದ್ದಾರೆ ಆ ಗುರಿಗೆ ನಾವು ಬೆನ್ನತ್ತಿ ಕೆಲಸ ಮಾಡ್ತೀವಿ ಈ ರೀತಿ ನಮ್ಗೆ ಎಷ್ಟು ಮೀಸಲಾತಿ ಸಿಗೋವರೆಗೂ ನಮ್ಮ ರಾಜ್ಯದ ಎಲ್ಲ ನಾಯಕರು ಶ್ರೀಗಳು ಏನೇನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲರೂ ಸಹಿತ ಭಾಗವಹಿಸಿ ಮೀಸಲಾತಿ ಪಡೆಯೋವರೆಗೂ ಇದರಲ್ಲಿ ಭಾಗವಹಿಸ್ತೀವಿ ಯಾವ್ಯಾವ ಸಂಘಟನೆಗಳು ನಿಮಗೆ ದಾವಣಗೆರೆ ಇರುವಂಥವು ಅಥವಾ ರಾಜ್ಯದಲ್ಲಿ ಇರುವಂಥವು ನಿಮಗೆ ಈಗ ಬೆಂಬಲವನ್ನು ವ್ಯಕ್ತಪಡಿಸಿದೆ ಈಗಾಗಲೇ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಅಂತ ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಕನಕ ಗುರುಪೀಠ ಇವೆರಡೂ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡ್ರು ಅದಾದಮೇಲೆ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಕುರುಬರ ಸಂಘ ಇರ್ಬೋದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇರ್ಬೋದು ಕರ್ನಾಟಕ ಪ್ರದೇಶ ಜಿಲ್ಲಾ ಯುವ ಘಟಕ ಇರ್ಬೋದು ಅಹಲ್ಯ ಮಹಿಳಾ ಸಂಘ ಇರ್ಬೋದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕನಕದಾಸರ ಜಿಲ್ಲಾ ಹೋರಾಟ ಸಮಿತಿ ಇರ್ಬೋದು ಮರಾ ವಿದ್ಯಾವರ್ಧಕ ಸಂಘ ಇರ್ಬೋದು ಈ ರೀತಿ ಎಲ್ಲ ಸಂಘಟನೆಗಳು ಇವತ್ತು ಜಿಲ್ಲೆಯಲ್ಲಿ ಬೆಂಬಲ ಕೊಟ್ಟಿದ್ದವು ಆ ಎಲ್ಲ ಸಾಮೂಹಿಕ ನೇತೃತ್ವದಲ್ಲಿ ನಾವಿವತ್ತು ಸಮಾಜವನ್ನು ಸಂಘಟನೆ ಮಾಡಿ ಮೀಸಲಾತಿ ಪಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಈಗ ಮಡಿವಾಳ ಸಮಾಜ ಇದೆ ಉಪ್ಪಾರ ಸಮಾಜ ಇದೆ ಎಳುವ ಸಮಾಜ ಈ ಥರ ಸಾಕಷ್ಟು ಸಮಾಜಗಳು ಇವತ್ತು ಟು ಎ ಕೆಟಗರಿಯಲ್ಲಿದೆ ಈ ಕುರುಬ ಸಮಾಜಕ್ಕೆ ಎಷ್ಟೀ ಯಾಕೆ ಸೇರಿಸ್ಬೇಕು ಅಂತೇಳಿ ನೀವು ಕೇಳ್ತಾ ಇದ್ದೀರಿ ಕುರುಬ ಸಮಾಜಕ್ಕೆ ಇವತ್ತು ಎಷ್ಟು ಮೀಸಲಾತಿ ಬೇಕು ಅನ್ನೋದ್ರ ಬಗ್ಗೆ ಹಲವಾರು ಅಧ್ಯಯನಗಳು ನಡೆದಿದ್ದವು ಸರ್ಕಾರ ಒಂದು ಎಷ್ಟು ಮೀಸಲಾತಿ ಕೊಡಬೇಕಂದ್ರೆ ಅದಕ್ಕೆ ಆದಂಥ ಮಾನದಂಡಗಳು ಇರ್ತವೆ ಅದೇ ರೀತಿ ಕುರುಬ ಸಮಾಜದವರು ಕಾಡಿನಲ್ಲಿ ಅಲ್ಕಂಥ ಹೊಲ ಗದ್ದೆಗಳಲ್ಲಿ ಈಗಲೂ ಸಹಿತ ನೀವು ನೋಡ್ಬೋದು ನಾವೆಲ್ಲಾದರೂ ಊರಿಂದ ಹೊರಗಡೆ ಹೋಗ್ಬೇಕಾರೆ ಎಲ್ಲೋ ಒಂದು ಹೊಲದಲ್ಲಿ ಫುಟ್ಪಾತಲ್ಲೋ ಇವತ್ತು ಟೆಂಟ್ ಕಂದು ಅಲ್ಲೆಲ್ಲೋ ಬಿಸಿಲು ಮಳೆಯಲ್ಲಿ ಕಾಲ ಕಳಿತಿರ್ತಾರೆ ಈ ರೀತಿ ಒಂದು ಕುಲಶಾಸ್ತ್ರ ಅಧ್ಯಯನ ಅಂತಂದು ಸರ್ಕಾರದಿಂದ ಮಾಡಿಸಿ ಆವಾಗ ಅಲ್ಲಿ ಪರಿಗಣನೆಗೆ ಬಂದ್ರೆ ಮಾತ್ರ ಎಷ್ಟಿಗೆ ಸೇರಿಸೋಂಥ ಅವಕಾಶ ಇರ್ತೈತಿ ನಾವು ಯಾ ಬೇರೆ ಬೇರೆ ಸಮಾಜಕ್ಕೆ ಕೊಡಬಾರ್ದು ಅಂತಂದಿಲ್ಲ ಯಾರ್ಯಾರು ಇವತ್ತು ಸಮಾಜದಾಗ ವಂಚಿತರಾಗಿದ್ದಾರೆ ಅವ್ರಿಗೆಲ್ಲರಿಗೂ ಕೇಳೋಕ್ಕೆ ಹಕ್ಕೈತಿ ನಾವು ಆ ಹಕ್ಕನ್ನು ನಾವು ಕೂಗಿ ಕೇಳಿರೋ ತಾನೇ ಕೊಡೋದು ಆ ಕಾರಣಕ್ಕೆ ಇವತ್ತು ಸಮಾಜ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಮಾಜ ಈಗಾಗಲೇ ಹಿಂದೆ ಒನ್ ಟೈಮ್ ಎಸ್ಟಿ ಮೀಸಲಾತಿಗೆ ಸೇರಿಸ್ಬಿಟ್ಟು ಮತ್ತು ಬೇರೆ ಬೇರೆ ಕಾರಣಕ್ಕೆ ಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಏನು ಸಮಾಜದಲ್ಲಿ ಇವತ್ತು ನಾವು ಚೆನ್ನಾಗಿರೋರು ಯಾರಿಗೂ ಕೇಳ್ತಿಲ್ಲ ಯಾರು ಇವತ್ತು ಕಾಡು ಮೇಡಲ್ಲಿ ಹಲ್ಕಂದು ಹೊಟ್ಟೆ ಕೋಳಿಲ್ದೇ ಅವ್ರ ಮಕ್ಕಳಿಗೆ ಎಜುಕೇಷನ್ ಇಲ್ಲದಲೇ ಅವಿದ್ಯಾವಂತರಾಗಿ ಒಂದು ಸಂಸ್ಕಾರ ಇಲ್ಲದೇ ಇವತ್ತು ಯಾರು ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಅಲ್ದಾಡ್ತಿದ್ದಾರೆ ಇವತ್ತು ಕೂಲಿ ಮಾಡ್ಕೊಂಡು ತಿಂತಿದ್ದಾರೆ ಅವ್ರಿಗೆ ಮೀಸಲಾತಿ ಬೇಕು ಅಂತ ನಾನು ಕೇಳ್ತಿದ್ದೀವಿ ನೇರವಾಗಿ ನೀವು ಸರ್ಕಾರಕ್ಕೆ ಮನವೊಲಿಸಿ ಕೇಂದ್ರದಲ್ಲೂ ತಮ್ಮದೇ ಆದ ಸರ್ಕಾರ ಇರೋದ್ರಿಂದ ತಾವು ಮನವಿಯನ್ನು ಸಲ್ಲಿಸ್ಬೋದಿತ್ತು ಇವತ್ತು ಮಗು ಹತ್ತಿರ ಹಾಲು ಕುಡಿಸ್ತಾರೆ ಅಥವಾ ಅದು ಹತ್ತಿರ ಅದನ್ನು ತೊಟ್ಟಲೆ ತೂಗ್ತಾರೆ ಈ ರೀತಿ ನಮ್ಮ ಸಮಾಜವನ್ನು ಇಡೀ ಸಂಘಟನಾತ್ಮಕವಾಗಿ ಇಡೀ ರಾಜ್ಯದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಾವು ಸರ್ಕಾರಕ್ಕೆ ಸಮಾವೇಶಗಳು ಪಾದಯಾತ್ರೆಗಳು ಈ ಥರ ಮಾಡೋದ್ರಿಂದ ಒಂದಿಷ್ಟು ಸರ್ಕಾರದ ಗಮನ ಸೆಳೆದು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರದ ಇರ್ಬೋದು ಅಲ್ಲಿದ್ದ ನಮ್ಮ ಮೀಸಲಾತಿ ಪಡೀಲಿಕ್ಕೆ ಇದು ಒಂದು ದಾರಿ ಅಷ್ಟೇ ಇದೆ ಒಂದು ಪ್ರಯತ್ನ ಈಗ ದಾವಣಗೆರೆಯಲ್ಲಿ ಸಾಕಷ್ಟು ಕುರುಬ ಸಮಾಜದ ಮುಖಂಡರಿದ್ದಾರೆ ಈ ಹೋರಾಟದ ಹಿನ್ನೆಲೆಗೆ ಅವ್ರನ್ನೂ ಸಹ ತಾವು ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೂ ಸಹ ಈ ಹೋರಾಟಕ್ಕೆ ಭಾಗವಹಿಸಲಿಕ್ಕೆ ಅಥವಾ ಅವರು ಈ ಹೋರಾಟಕ್ಕೆ ನಿಮಗೆ ಬೆಂಬಲ ಇದ್ದಾರಾ ಇಲ್ವಾ ಈಗಾಗಲೇ ನಾವು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಸಭೆಗಳನ್ನು ನಡೆಸಿದಂಥ ಸಂದರ್ಭದಲ್ಲಿ ಹಳ್ಳಿ ಹಳ್ಳಿ ಮೇಲೆ ನಗರ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ನಾವೆಲ್ಲ ಸಭೆಗಳನ್ನು ನಡೆಸಿ ನಾವು ಸಾಮಾನ್ಯ ಜನರ ಹತ್ರಕ್ಕೆ ಹೋದಾಗ ಇವತ್ತು ಅವರೆಲ್ಲರೂ ಸಹಿತ ಬೆಂಬಲ ಕೊಟ್ಟು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಸಭೆಗಳನ್ನು ಮಾಡಿರೋದಂತೂ ನಿಜ ಜೊತೆಗೆ ನಮ್ಮ ಏನು ಸಮಾಜದ ಹಿರಿಯರಿದ್ದಾರೆ ಅವರೆಲ್ಲರಿಗೂ ಸಹಿತ ನಾವು ಹೋಗಿ ಮ ಸಂಪರ್ಕ ಮಾಡಿದ್ದೀವಿ ಅವರೆಲ್ಲರ ಬೆಂಬಲ ಸಹಿತ ನಮಗೆ ಬೇಕು ಅವರೆಲ್ಲರ ಬೆಂಬಲವೂ ಬೇಕು ನಾವು ಸಾಮೂಹಿಕವಾಗಿ ಒಗ್ಗಟ್ಟು ಪ್ರದರ್ಶನ ಮಾಡಿ ಒಂದು ಹೋರಾಟಕ್ಕೆ ಹೋದ್ರೆ ಮಾತ್ರ ನಮಗೆ ಯಶಸ್ಸು ಸಿಗೋದು ಹಾಗಾಗಿ ಎಲ್ಲ ಹಳ್ಳಿಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲರ ಜನರು ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ನಾವು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀವಿ ನೀವೆಲ್ಲರೂ ಬಂದು ಭಾಗವಹಿಸಿರಿ ಇದು ಯಾವುದೋ ಒಬ್ಬ ವ್ಯಕ್ತಿಗೋಸ್ಕರ ಅಲ್ಲ ಯಾವುದೋ ಒಬ್ಬ ವ್ಯಕ್ತಿ ಉನ್ನತಿಗಾಗಿ ಆಗಲಿ ವ್ಯಕ್ತಿ ಪ್ರತಿಷ್ಠೆಗಾಗಿ ಅಲ್ಲ ಯಾರು ಸಮಾಜದ ಕಟ್ಟ ಕಡೆಯ ಮನುಷ್ಯ ಇದ್ದಾನೆ ಅವನಿಗೆ ನ್ಯಾಯ ಸಿಗಲಿ ಅಂತ ನಾವು ಹೊರಟಿರೋದು ನೀವೆಲ್ಲ ಹಿಂದೆಲ್ಲ ಸಮಾಜದಲ್ಲಿ ಹಲವಾರು ರೀತಿ ಹೋರಾಟಗಳನ್ನು ಮಾಡಿದಂಥವ್ರು ಸಮಾಜಕ್ಕೋಸ್ಕರ ದುಡಿದಂಥವರು ಸಮಾಜದ ಉನ್ನತಿಗಾಗಿ ಕಟ್ಟ ಕಡೆಯ ಮನುಷ್ಯನಿಗೆ ಇವತ್ತು ನ್ಯಾಯ ಸಿಗಲೇನೋ ಕಾರಣಕ್ಕೆ ಅವರೆಲ್ಲರೂ ಭಾಗವಹಿಸಬೇಕು ಅವರೆಲ್ಲ ಬಂದು ಇದರಲ್ಲಿ ಜೊತೆ ಅನ್ನೋ ವಿಶ್ವಾಸದಲ್ಲಿ ನಾನು ಅವ್ರಿಗೆ ಮತ್ತೊಂದು ಟೈಮ್ ರಿಕ್ವೆಸ್ಟ್ ಮಾಡ್ಕೊತೀನಿ ಸರ್ ತಾವು ಈಗ ಡೂಡಾ ಅಧ್ಯಕ್ಷರಿದ್ದೀರಿ ಹಾಗೆ ಬಿ ಜೆ ಪಿ ಮುಖಂಡರು ಈ ಎಷ್ಟೇ ಹೋರಾಟ ನೀವು ಒಂದು ಸ್ವ ಪ್ರತಿಷ್ಠೆಗೆ ಏನಾದರೂ ತೊಗೊಂಡಿದ್ದೀರಾ ಈ ಹೋರಾಟ ನನ್ನ ಪ್ರತಿಷ್ಠೆಯನ್ನು ಪ್ರಶ್ನೆನೇ ಬರೋಲ್ಲ ಇಲ್ಲಿ ಇದು ಇದನ್ನು ನಿರ್ಣಯ ಮಾಡಿರೋಂಥದ್ದು ನೇತೃತ್ವ ವಹಿಸಿರುವಂಥದ್ದು ಕಾಗಿನಲ್ಲಿ ಸ್ತ್ರೀಗಳು ರಾಜ್ಯದ ನಾಯಕರುಗಳು ಅವರು ನಿರ್ಣಯ ಮಾಡಿದ್ದಾರೆ ಇವತ್ತು ಇಡೀ ಸಮಾಜ ಇವತ್ತು ನಮ್ಮನ್ನು ಆಹ್ವಾನ ಮಾಡಿದಾಗೆ ನಾನು ಅದನ್ನು ಅಲ್ಲಿ ಭಾಗವಹಿಸುವಂಥದ್ದು ಹೋರಾಟ ಮಾಡೋಂಥದ್ದು ನನ್ನ ಕರ್ತವ್ಯ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಯುವಕರು ಸಮಾಜದ ಹಿರಿಯರು ಇವತ್ತು ನೀವು ಬಂದು ಅಡ್ಡಾಡ್ರಿ ಅಂತಂದು ಹೇಳಿದಾಗೆ ನಾವು ಗುರುಗಳು ಆಶೀರ್ವಾದ ತಗೊಂಡು ಇಡೀ ಜಿಲ್ಲೆ ತುಂಬ ಅಡ್ಡಾಡಿ ಕೆಲಸ ಮಾಡ್ತಿದ್ದೀವಿ ಹಾಗಾಗಿ ಇಲ್ಲಿ ಯಾವುದೇ ಪ್ರತಿಷ್ಠೆ ಆಗಲಿ ಇನ್ನೊಂದಾಗಲಿ ಯಾವುದು ಬರಲ್ಲ ನನಗೂ ನನ್ನದೇ ಆದಂಥ ಲಿಮಿಟ್ನಲ್ಲಿ ಕೆಲಸ ಮಾಡೋಂಥ ಅವಕಾಶಗಳಿದವು ನಾನು ಬೆಳೀಲಿಕ್ಕೆ ನಾನು ಸಮಾಜ ಒಳ್ಳೆ ಕೆಲಸ ಮಾಡಿ ಬೆಳಿಬೇಕಂತ ಪ್ರಯತ್ನ ಮಾಡ್ತೀನಿ ಹೊರತು ಈ ಸಮಾಜವನ್ನು ಈ ಹೋರಾಟವನ್ನು ನನ್ನ ಸ್ವಂತಕ್ಕೆ ನನ್ನ ಸ್ವಾರ್ಥಕ್ಕೆ ಯಾವುದೇ ಕಾರಣಕ್ಕೂ ನಾನು ಬಳಸಲ್ಲ ಕೊನೆಯದಾಗಿ ತಾವು ಸಾಕ್ಷಿ ಟಿ ವಿ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಸಾಕ್ಷಿ ಟಿ ವಿ ಮುಖಾಂತರ ಚಿತ್ರದುರ್ಗ ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಯ ಎಲ್ಲ ಯುವಕರಿಗೆ ನಮ್ಮ ತಾಯಂದ್ರಿಗೆ ಸಮಾಜದೆಲ್ಲ ಹಿರಿಯರಿಗೆ ತಾವೆಲ್ಲರೂ ಸಹಿತ ಆರನೇ ತಾರೀಕು ಏನು ನಮ್ಮ ಸಮಾವೇಶ ಇದೆ ಆ ಒಂದು ಸಮಾವೇಶಕ್ಕೆ ನಗರದ ಬೀರ್ಲಿಂಗೇಶ್ವರ ಮೈದಾನಕ್ಕೆ ಬೆಳಗ್ಗೆ ನೀವು ಹತ್ತು ಗಂಟೆಗೆ ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ ಅವರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ನೀವೆಲ್ಲ ಮಾಡಬೇಕು ಲಕ್ಷಾಂತರ ಜನ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ ಅಂತಂದು ಸಾಕ್ಷಿ ಟಿ ವಿ ಮುಖಾಂತರ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ಇದುವರೆಗೂ ಡೂಡಾ ಅಧ್ಯಕ್ಷರಾದಂಥ ರಾಜನಹಳ್ಳಿ ಶಿವಕುಮಾರ್ ಅವರು ಈ ಎಸ್ ಟಿ ಹೋರಾಟದ ಬಗ್ಗೆ ಸಾಕಷ್ಟು ರೂಪುರೇಷೆಗಳನ್ನು ಹೋರಾಟದ ಹಿನ್ನೆಲೆಯನ್ನು ಭಾಗವಹಿಸಿ ಸೊ ತಮ್ಮಲ್ಲಿ ಎಲ್ಲ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಸೊ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ರಾಜನಳ್ಳಿ ಶಿವಕುಮಾರ್ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ